ಹಾಯ್ ಎವರಿವನ್, ಎಲ್ಲ ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ಸಿ ಇ ಟಿ ಮತ್ತು ನೀಟ್ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಈ ರೀತಿ ಎಕ್ಸ್ಟ್ರಾ ಫೀಸಸ್ನ ಡಿಮ್ಯಾಂಡ್ ಮಾಡಿದ್ದಾರೆ, ಏನು ಮಾಡೋದು, ಅಡ್ಮಿಷನ್ ಆಗಬೇಕಾ ಏನು ಅಂತ. ದಯವಿಟ್ಟು ನನ್ನ ಒಂದು ಮನವಿ, ಇಲ್ಲಿ ಯಾವ ವಿದ್ಯಾರ್ಥಿಗಳು ಯಾವ ಕಾಲೇಜಲ್ಲಿ ಕೋರ್ಸ್ಗೆ ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂತ. ಫಾರ್ ಎಕ್ಸಾಂಪಲ್, ಸರ್ಕಾರಿ ಕಾಲೇಜಿನಲ್ಲಿ ನೀವು ಇನ್ ಕೇಸ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಅಡ್ಮಿಷನ್ ಆಗ್ತಾ ಇದ್ದಾರೆ ಅಂದರೆ ಓಕೆ, ಅಲ್ಲಿ ಫೀಸ್ನ ಮೆನ್ಷನ್ ಮಾಡಿರ್ತಾರೆ, ಪ್ಲಸ್ ಕಾಲೇಜ್ ಫೀಸ್ ಇನ್ಕ್ಲೂಡ್ ಆಗಿರುತ್ತೆ. ನೀವು ಒಂದು ಸಲ ಮ್ಯಾನೇಜ್ಮೆಂಟ್ನ ಕೇಳ್ಕೊಂಡು ನೀವು ಆರಾಮಾಗಿ ಫೀಸ್ನ ಕಟ್ಬೋದು. ದಯವಿಟ್ಟು ಇಲ್ಲಿ ಖಾಸಗಿ ಕಾಲೇಜ್ಗಳಿಗೆ, ಯಾರು ಖಾಸಗಿ ಕಾಲೇಜ್ಗಳು ಖಾಸಗಿ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ಆಗ್ತಾಯಿದ್ದೀರಾ ಇನ್ ರೆಸ್ಪೆಕ್ಟಿವ್ ಆಫ್ ಎನಿ ಕ್ಯಾಟಗರಿ, ಎನಿ ಕ್ಯಾಟಗರಿ ಆದರೂ ನೀವು ದಯವಿಟ್ಟು ನೀವು ಆಪ್ಷನ್ ಎಂಟ್ರಿ ಅಥವಾ ಚಾಯ್ಸ್ ಎಂಟ್ರಿ ಮಾಡಿರ್ತಿರೋಷ್ಟೊತ್ತಿಗೆ ನೆಕ್ಸ್ಟ್ ಸಲ ಆದರೂ ಕೂಡ ಒಂದ್ಸಲ ಕಾಲೇಜ್ ಮ್ಯಾನೇಜ್ಮೆಂಟ್ನ ಕೇಳಿ ಒಂದು ಫೀಸ್ ಎಷ್ಟಾಗುತ್ತೆ ಅಂತ ಕೇಳಿ ಒಂದು ಡಿಸಿಷನ್ನ ತೊಗೊಳ್ಳಿ. ಯಾಕಂದರೆ ನಿಮಗೆ ಗೊತ್ತಿರೋ ಹಾಗೆ ಬೇಕಾಬಿಟ್ಟು ಫೀಸ್ನ ಮಾಡಿದ್ದಾರೆ ಇಲ್ಲಿ. ಸಿ ಇ ಟಿ ಫೀಸು, ಕೆ ಎ ಫೀಸ್ ಓಕೆ, ಕಾಲೇಜ್ ಫೀಸು ಎಕ್ಸ್ಟ್ರಾ ಫೀಸ್ ಅನ್ನೋದು ಬೇಕಾಬಿಟ್ಟು ಚಾರ್ಜ್ ಮಾಡ್ತಾರೆ. ಸರ್ಕಾರದ ನಿಯಮ ಇಂತಿಷ್ಟು ತಗೋಬೇಕು ಅಂತ ಇದೆ, ಬಟ್ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಎಜುಕೇಷನ್ ಬಂದುಬಿಟ್ಟು ಬಿಸ್ನೆಸ್ ಆಗಿರೋ ಕಾರಣ ಈ ರೀತಿ ಬೇಕಾಬಿಟ್ಟು ಡಿಮ್ಯಾಂಡ್ ಕೂಡ ಮಾಡ್ತಾರೆ. ವಿದ್ಯಾರ್ಥಿಗಳು ಅದನ್ನು ಡಿಫೆಂಡ್ ಮಾಡೋಕೆ ಕೂತ್ಕೊಳ್ಳೋಕ್ಕೂ ಸಮಯ ಇಲ್ಲ, ಅಡ್ಮಿಷನ್ ಆಗಬೇಕಾಗುತ್ತೆ ಇಲ್ಲ ಚಾಯ್ಸ್ ಎಂಟ್ರಿ ಮಾಡಿ ನೆಕ್ಸ್ಟ್ ಮುಂದೆ ಹೋಗಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಕಾಲೇಜಸ್ ಕೂಡ ಮಾಡ್ತಿಲ್ಲ, ಕೆಲವೊಂದು ಕಾಲೇಜಸ್ಗಳಲ್ಲಿ ಈ ರೀತಿ ಎಕ್ಸ್ಟ್ರಾ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಕಮೆಂಟ್ಸ್ ಕೂಡ ಮಾಡಿದರು ವಿದ್ಯಾರ್ಥಿಗಳು. ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ಎಚ್ಚರವಾಗಿರಿ, ಒಂದ್ಸಲ ಮ್ಯಾನೇಜ್ಮೆಂಟ್ನ ಕೇಳ್ಕೊಂಡು ಫೀಸ್ ಎಷ್ಟು ಯಾವ ರೀತಿ ಅಂತ ವಿಚಾರಿಸ್ಕೊಂಡು ನಂತರ ನಿಮ್ಮ ಪೇರೆಂಟ್ಸ್ ಜೊತೆ ಮಾತುಕತೆ ಮಾಡಿ ಒಂದೊಳ್ಳೆ ಡಿಸಿಷನ್ ತಗೊಳ್ಳಿ. ಈ ರೀತಿ ನಿಮಗೆ ನಡೀತಾ ಇದೆ, ನಿಮಗೆ ಗೊತ್ತಿರೋ ಹಾಗೆ. ಈಗ ಒಂದು ಐಡಿಯಾ ಮತ್ತು ಅನ್ಕೋತೆ ನಮಗೆ ಯಾವ ರೀತಿ ಫೀಸಸ್ನ ಕೊಡ್ತಾರೆ ಅಂತ. ನಾವು ಅಂದುಕೊಂಡೋದೇ ಒಂದು, ಅವರು ಫೀಸ್ ಹೇಳೋದೇ ಒಂದು. ಈ ನಿಟ್ಟಿನಲ್ಲಿ ಈ ರೀತಿ ಸಾಕಷ್ಟು ಸಮಸ್ಯೆ ಆಗಿದೆ. ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಇದು ವರ್ಷ ವರ್ಷ ಎಗ್ಗಿಲ್ದ ನಡೀತಾ ಬರ್ತಾ ಇದೆ. ಯಾವ ಸರ್ಕಾರ ಬಂದರೂ ಇದೇ ಹಣೆ ಬರಹ ಫೀಸನ್ನು ಕೂಡ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ಮ್ಯಾನೇಜ್ಮೆಂಟ್ ಫೀಸು, ಆ ಫೀಸು, ಈ ಫೀಸು ಅಂತೇಳಿ ನಿಮಗೆ ಎಕ್ಸ್ಟ್ರಾ ಫೀಸಸ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಹುಷಾರಾಗಿರಿ.